ಈ ಹೊಸ ವರ್ಷನ ಈ ಒಂದು ಹೊಸ ಆಪ್ ಜೊತೆನೆ ಶುರು ಮಾಡಿ. ಅಂಡ್ ಅ ಥಿಯೇಟರ್ ಫಾರ್ ಆರ್ಟ್ ಡಿಸೈನ್ಡ್ ಅಂಡ್ ಡಿವೆಲಪ್ಡ್ ಬೈ ತಾಂಡವ್ ಮೀಡಿಯಾ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಇನ್ ಅಸೋಸಿಯೇಷನ್ ವಿತ್ ಇವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್ ಆಫ್ ಇಂಡಿಯಾ. ಫಾರ್ ಮೋರ್ ಇನ್ಫೋ ಲಾಗ್ ಆನ್ ಟು ದಿ ಆಂಟ್ ಆಪ್ ಡಾಟ್ ಕಾಮ್. ಡೌನ್ಲೋಡ್ ನೌ ಅಂಡ್ ಅ ಥಿಯೇಟರ್ ಫಾರ್ ಆರ್ಟ್. KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅನ್ನೋದು ಕೇವಲ ಒಂದು ಗಣಿ ಅಥವಾ ಜಾಗವಾಗಿತ್ತು. ಬಳಿಕ 2015 ಆಸುಪಾಸಿನ ಸಮಯದಲ್ಲಿ ಕನ್ನಡದಲ್ಲಿ 50 ಕೋಟಿ ಬಜೆಟ್ ಹಾಕಿ KGF ಅಂತ ಸಿನಿಮಾ ಮಾಡಲಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅದಕ್ಕೆ ನಾಯಕನಾಗಿ ನಟಿಸ್ತಿದ್ದಾರೆ. ಉಗ್ರಂ ಚಿತ್ರದ ಡೈರೆಕ್ಟರ್ ಪ್ರಶಾಂತ್ ನೀಲ್ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಮೊದಲ ಬಾರಿಗೆ ಹೊರಬಂದಾಗ ಇಂತಹದೊಂದು ದೊಡ್ಡ ಸಿನಿಮಾ ಕನ್ನಡದಲ್ಲಿ ನಿರ್ಮಾಣ ಆಗುತ್ತಾ ಎನ್ನುವ ಚರ್ಚೆಗಳು ನಡೆದಿತ್ತು. 2018 ಬಿಡುಗಡೆಯಾಗಿ ದೇಶಾದ್ಯಂತ ಸದ್ದು ಮಾಡಿ 250 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಮೋಡಿ ಮಾಡಿದ KGF. ಅದರ ಎರಡನೇ ಭಾಗ KGF Chapter 2 ಚಿತ್ರದ ಶೂಟಿಂಗ್ ಕೊನೆಗೂ ಮುಕ್ತಾಯವಾಗಿದೆ. ಸುಮಾರು 5 ವರ್ಷಗಳ ಈ KGF ಜರ್ನಿ ಇಂದು ಯಶಸ್ವಿಯಾಗಿ ಚಿತ್ರೀಕರಣ ಮುಗಿಸಿದೆ. KGF Chapter 2 ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ ಟ್ವೀಟ್ ಮಾಡಿ, ನಥಿಂಗ್ ಶಾರ್ಟ್ ಆಫ್ ಎ ಕ್ರೇಜಿ ಎಕ್ಸಾಸ್ಟಿಂಗ್ ಅಂಡ್ ಫುಲ್ಫಿಲ್ಲಿಂಗ್ ಶೂಟ್, ದ ಬೆಸ್ಟ್ ಟೀಮ್ ಹ್ಯಾಂಡ್ಸ್ ಡೌನ್, ಸಂಜಯ್ ದತ್ ಸರ್ ಎ ಟ್ರೂ ವಾರಿಯರ್ ಇನ್ ರಿಯಲ್ ಲೈಫ್, ಯಶ್ ಎ ಟ್ರೀಟ್ ಟು ವರ್ಕ್ ವಿತ್ ಆಸ್ ಆಲ್ವೇಸ್, ಆನ್ ಎಂಡ್ ಟು ದಿ ಕ್ಲೈಮ್ಯಾಕ್ಸ್ ಶೂಟ್, ಕಾಂಟ್ ವೇಟ್ ಫಾರ್ ದ ವರ್ಲ್ಡ್ ಟು ಸಿ KGF Chapter 2 ಓನ್ಲಿ ಆನ್ ದ ಬಿಗ್ ಸ್ಕ್ರೀನ್ ಅಂತ ಟ್ವೀಟ್ ಮಾಡಿ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಹಂಚಿಕೊಂಡಿರುವ ಫೋಟೋಗಳನ್ನು ಗಮನಿಸಿದ್ರೆ ಪೂರ್ತಿ ತಂಡದ ಜೊತೆ ಇರುವ ಫೋಟೋದಲ್ಲಿ ಸಂಜಯ್ ದತ್ ಅವರನ್ನ ನೋಡಬಹುದು. ಇನ್ನೊಂದು ಫೋಟೋದಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಜೊತೆ ಚರ್ಚೆ ಮಾಡ್ತಿರೋದನ್ನ ಗಮನಿಸಬಹುದು. ಇಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ಸೂಟ್ ಧರಿಸಿ ಸಖತ್ ಸ್ಟೈಲಿಶ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇನ್ನು KGF ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗಲಿವೆ. ನಾಳೆ ಬೆಳಗ್ಗೆ 10:08 KGF ಚಿತ್ರತಂಡದಿಂದ ಪೋಸ್ಟರ್ ಅಥವಾ ಸ್ನೀಕ್ ಪಿಕ್ ವಿಡಿಯೋ ಬಿಡುಗಡೆಯಾಗಲಿದ್ದು ಇದಕ್ಕಾಗಿ ದೇಶಾದ್ಯಂತ ಸಿನಿ ರಸಿಕರು ಕಾಯ್ತಿದ್ದಾರೆ. ನೀವೇನಾದರೂ KGF ಚಿತ್ರದ ನಾಳಿನ ಗಿಫ್ಟ್ಗಾಗಿ ಕಾಯ್ತಿದ್ರೆ KGF ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೊಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್.